ಸದರ್ಣಪಟ್ಟಣದ ರಸ್ತೆ ಚರಂಡಿ ತೋಟದ ರಸ್ತೆ ಸುಧಾರಣೆಗೆ ಸ್ಥಳೀಯ ಶಾಸಕರ ಪ್ರಯತ್ನದಿಂದ 4.26 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಪುರಸಭೆ ಸದಸ್ಯ ಅಭಿಜಿತ್ ಪಾಟೀಲ್ ಹೇಳಿದ್ದಾರೆ. ಸದಲ್ಗಪಟ್ಟಣದ ರಸ್ತೆ ಚರಂಡಿ ತೋಟದ ರಸ್ತೆ ಸುಧಾರಣೆಗೆ ಸ್ಥಳೀಯ ಶಾಸಕರ ಪ್ರಯತ್ನದಿಂದ 4.26 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಪುರಸಭೆ ಸದಸ್ಯ ಅಭಿಜಿತ್ ಪಾಟೀಲ್ ಹೇಳಿದ್ದಾರೆ. ವಾರ್ಡ್ ನಂಬರ್ 3 ಆಶ್ರಯ ಕಾಲೋನಿಯಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕಾಗಿ 98.50 ಲಕ್ಷ ರೂಪಾಯಿ, ವಾರ್ಡ್ ನಂಬರ್ 11 ಎಸ್ಟಿ ಕಾಲೋನಿಯಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕಾಗಿ 48.20 ಲಕ್ಷ ರೂಪಾಯಿ, ಮುತ್ತಲಕೋಡಿ ಬೀರದೇವ ದೇವಸ್ಥಾನ ಬಳಿ ಭೈನಕವಾಡಿ ಗ್ರಾಮದ ಬಾಬು ಜಾಧವ್ ಮನೆವರೆಗೆ ರಸ್ತೆ ನಿರ್ಮಾಣಕ್ಕಾಗಿ 1 ಕೋಟಿ ರೂಪಾಯಿ, ಪಟ್ಟಣದ ಮಲ್ಲೆನ್ನವರ್ ತೋಟದಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಸ್ತೆ ನಿರ್ಮಾಣಕ್ಕಾಗಿ 1 ಕೋಟಿ ರೂಪಾಯಿ, ಮರಜಕ್ಕೆ ತೋಟದಿಂದ ಕಿನಿಮ್ಗೆ ಹಾಗೂ ತವನಕ್ಕೆ ತೋಟದ ರಸ್ತೆ ನಿರ್ಮಾಣಕ್ಕಾಗಿ 80 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಜೊತೆಗೆ ಕುಂದಕುಂದ ಸಮುದಾಯ ಭವನಕ್ಕೆ 35 ಲಕ್ಷ ರೂಪಾಯಿ ಮಂಜೂರಾಗಿದ್ದು ಕಾಮಗಾರಿ ಪೂರ್ಣಗೊಂಡಿದೆ ಎಂದರು. ಸದಲ್ಗ ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ಸ್ಥಳೀಯ ಶಾಸಕರು 4 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಸಂಕ್ರಮಣ ಹಬ್ಬದ ನಿಮಿತ್ತವಾಗಿ ಈ ನಮ್ಮ ಭಾಗದ ಸಂಸದರಾದ ಮಾನ್ಯ ಶ್ರೀ ಪ್ರಕಾಶಣ್ಣ ಬಾಬಣ್ಣ ಹುಕ್ಕೇರಿ ಅವರು ಹಾಗೂ ಶಾಸಕರಾದ ಗಣೇಶಣ್ಣ ಪ್ರಕಾಶಣ್ಣ ಹುಕ್ಕೇರಿ ಅವರು ಈ ಭಾಗದ ರೈತರ ಒಂದು ಬೇಡಿಕೆ ಇತ್ತು. ಏನಂದ್ರೆ ಇಲ್ಲೊಂದು ರಸ್ತೆ ಆಗಬೇಕಾಗಿತ್ತು, ಅದನ್ನು ಇವತ್ತು ಚಾಲನೆ ಕೊಟ್ಟಿದ್ದರು. ಅದು ಕರ್ನಾಟಕ ನೀರಾವರಿ ನಿಗಮ, ಅಲ್ಲಿಂದ ಒಂದು 99 ಲಕ್ಷ ರೂಪಾಯಿದಾಗ ಇದು ಅನುಗುಣ ಬಿಡಿದ್ರು. ಒಳ್ಳೆಯ ಕಾರ್ಯಕ್ರಮ ಮಾಡಿ ಇವತ್ತು ನಾಗರಾಳ ಮುಖ್ಯ ರಸ್ತೆಯಿಂದ ಬೈನಾಕುಡಿ ಗ್ರಾಮದವರಿಗೆ ಕಾಮಗಾರಿಯನ್ನು ಹಮ್ಮಿಕೊಂಡಿದೆ. ಕಾಮಗಾರಿಯನ್ನು ಉದ್ದೇಶಿಸಿ ಬಸವರಾಜ್ ಹನಬರ್ ಹಾಗೂ ಸಂಗಮೇಶ್ ದಿಡಿಗನಾಳ್ ಮಾತನಾಡಿದರು. ಹುಕ್ಕೇರಿ ಮತ್ತು ಶಾಸಕರಿಗೆ ಇರತಕ್ಕಂಥ ಗಣೇಶ್ ಪ್ರಕಾಶ್ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ಸದಲಗ ನಾಗರಾಳ ರಸ್ತೆಯ ಮುಖ್ಯ ರಸ್ತೆಯಿಂದ ಕೂಡಿ ಉದ್ದಾರ್ ಬಸ್ತಿಯವರಿಗೆ 99 ಲಕ್ಷ ಅನುದಾನದಲ್ಲಿ ಈ ಒಂದು ಏನಿದೆ ಕರ್ನಾಟಕ ನೀರಾವರಿ ನಿಗಮದ ಅನುದಾನ, ಈ ಒಂದು ಅನುದಾನದಲ್ಲಿ ಏನಾದರೂ ರಸ್ತೆಯ ನಿರ್ಮಾಣ ಇವತ್ತು ಕಾಮಗಾರಿಯನ್ನು ಚಾಲನೆ ನೀಡಲಾಗಿದೆ. ಮತ್ತು ಈ ಒಂದು ರಸ್ತೆ ಈ ಬಹುದಿನಗಳ ಬೇಡಿಕೆ ಇತ್ತು. ಈ ಒಂದು ರೈತರ ಎಲ್ಲ ಒಂದು ರೈತರ ಬಹುದಿನಗಳ ಬೇಡಿಕೆ ಇತ್ತು. ಈ ಒಂದು ಬೇಡಿಕೆಯನ್ನು ಇವತ್ತೇನು ಮಾಡಿದರು ನಮ್ಮ ಶಾಸಕರು ಮತ್ತು ಸಂಸದರು ಏನು ಮಾಡಿದರು ಈಡೇರಿಸಿದ್ದಾರೆ. ಅವರಿಗೆ ನಾ ಏನು ಮಾಡ್ತೇನೆ ಈ ಒಂದು ಎಲ್ಲ ಒಂದು ರೈತ ಜನರ ಪರವಾಗಿ ಏನು ಮಾಡ್ತೇನೆ ಒಂದು ಅವರಿಗೆ ಅಭಿನಂದನೆಗಳನ್ನ ಇವತ್ತು ಹೇಳ್ತೇನೆ. ಯಾಕಂದ್ರೆ ಈ ರಸ್ತೆ ಒಳಗೆ ಬಹಳಷ್ಟು ಒಂದು ನನಗನಿಸಿದ ಒಂದು 500 ಎಕರೆ ಕಬ್ಬ ಈ ಒಂದು ರಸ್ತೆ ಮೇಲಿಂದ ಹೋಗ್ತೈತಿ. ಮತ್ತು ಈ ಒಂದು ರಸ್ತೆ ಮಾಡೋದ್ರಿಂದ ನಮ್ಮ ರೈತ ಜನರಿಗೆಲ್ಲ ಅನುಕೂಲ ಆಗೈತಿ. ಮತ್ತು ಅದರಿಂದ ಮತ್ತು ಇಲ್ಲಿ ಜನ ಒಂದು ಜನವಸ್ತಿನೂ ಇದೆ, ಆ ಜನವಸ್ತಿಯ ಜನರಿಗೂ ಸಹಿತ ಈ ಒಂದು ರಸ್ತೆ ಉಪಯೋಗ ಆಗಿತ್ತೆ. ಇವತ್ತಿನ ಒಂದು ತಮ್ಮ ಮೂಲಕ ಹೇಳ್ತೇನೆ ಮತ್ತು ರೈತ ಎಲ್ಲ ರೈತಾಪಿ ಜನರಿಂದ ಜನರ ವತಿಯಿಂದ ನಾ ಏನು ಮಾಡ್ತೇನೆ ನಮ್ಮ ಸಂಸದರಿಗೆ ಮತ್ತು ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ ಅಂತ ಹೇಳಿ. ಅದರ ಕಾರ್ಯಕ್ರಮ ಕೂಡ ಮಾನ್ಯ ಶಾಸಕರ ಅಮೃತಸ್ಥದಿಂದ ನೆರವೇರಿದೆ. ಇನ್ನು ಮುಂದೆನೂ ಕೂಡ ಇಲ್ಲಿ ಭಾಳಷ್ಟು ರಿಕ್ವೈರ್ಮೆಂಟ್ ಹೇಳಿದ್ರು ಸಾಹೇಬರಿಗೆ ಹೇಳಿದ್ದೀವಿ. ವಾಟರ್ಸ್ಗಳಾಗಬೇಕು, ಅದ್ರ ಜೊತೆಗೆ ನಮಗೆ ಗಾರ್ಡನ್ ಕೂಡ ಮಾಡಿಕೊಡ್ತೀನಿ ಅಂದಿದ್ದಾರೆ. ನಮ್ಮ ಮಕ್ಕಳಿಗೆಲ್ಲ ಓಡಾಡೋಕ್ಕೆ ಒಳ್ಳೆಯ ಅನುಕೂಲ ಮಾಡಿಕೊಡ್ತೀನಿ ಅಂದರೆ ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ಈ ಮೂಲಕ ಈ ಸಂದರ್ಭದಲ್ಲಿ ಹಿರಿಯರಾದ ಕುಮಾರ್ ಬದ್ನಿಕಾಯ್, ಅರುಣ್ ದೇಸಾಯಿ, ಪಿರ್ಗೌಡ ಪಾಟೀಲ್, ಬಾಬುರಾವ್ ಚಂದ್ಗಡೆ, ಬಾಳಾಸಾಹೇಬ್ ಪಾಟೀಲ್, ಸತೀಶ್ ಪಾಟೀಲ್, ಪ್ರಕಾಶ್ ಅನೂರೆ, ರಂಜಿತ್ ಪಾಟೀಲ್, ಗುರ್ಲಿಂಗ್ ಮಾಣೆ, ಭೀಮಾ ಮಾಳ್ಗೆ, ಸಂತೋಷ್ ನವಲೆ, ಸಚಿನ್ ಬಿಂದ್ಗೆ, ವಸಂತ್ ಧಾರವ್, ಉದಯ್ ಕುಮಾರ್ ಬದ್ನಿಕಾಯ್, ರಮೇಶ್ ದೇಸಾಯಿ, ಚಾಂದ್ ಸಾಬ್ ಸಣದಿ, ಅಜರುದ್ದೀನ್ ಶೇಖ್ಜಿ, ಎಲ್ ಬಿ ಖೋತ್, ರವಿ ಗೋಸಾವಿ, ಸಂಜಯ್ ಕಾಂಬ್ಳೆ, ಚಂದು ಪಾಟೀಲ್, ತಾತ್ಯಾಸಾಬ್ ಕದಂ, ಸುಭಾಷ್ ಬದ್ನಿಕಾಯ್ ಹಾಗೂ ಪುರಸಭೆ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು.